ಹಲೋ ಸರ್, ನಮಸ್ತೆ. ನಮಸ್ತೆ. ಫಸ್ಟ್ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಯಾವಾಗ ಗೊತ್ತಾಗಿದ್ದು? ಸ್ಕೂಲ್ ಹೋಗ್ತಾ ಹೋಗ್ತಾ ಬಂದು ಬೆನ್ನು ಅಂತ ಇತ್ತು. ನಾವು ಬೆನ್ನು ಸ್ಕೂಲ್ ಇಂದ ಬ್ಯಾಗ್ ಇಂದ ತಕೊಂಡು ನೋವು ಬರ್ತಾ ಇದೆ ಬಿಡು ಅಂತ ನಾವು ಮಾಡಿದೆ. ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಈ ತರ ಇದೆಯಪ್ಪ, ನಿಮ್ಮಲ್ಲಿ ಯಾರ್ದನ್ನ ಫಸ್ಟ್ ಬಂದಿತ್ತು ಅಂತ ಕೇಳಿದ್ರು. ಸರ್, ನಮ್ಮ ಅಪ್ಪವ್ರಿಗಿತ್ತು ಮುಂಚೆ ಅಂತ ಹೇಳಿದ್ರು. ಬೇರೆ ಕಡೆ ಬರ್ಕೊಡ್ತೀವಿ, ಇದು ಕ್ಯಾನ್ಸರ್ ಅಂತ ಕಾಣಿಸ್ತಾ ಇದೆ. ಇವಾಗ ಪೇಷಂಟ್ ಹೇಗಿದ್ದಾರೆ ಸರ್? ಇವಾಗ ಅಂದ್ರೆ ಓಡಾಡ್ತಾರ, ಊಟ ಮಾಡ್ತಾರ, ಹೇಗಿದ್ದಾರೆ? ಊಟ ಗೀಟ ಏನು ಮಾಡ್ತಾ ಇಲ್ಲ, ಗಂಜಿ ಗಿಂಜು ಕುಡಿತಾ ಇದೆ, ಹೊಟ್ಟೆ ನೋವು ಅಂತ ಇದೆ. ಈ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು? ಇದು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ವಿ. ಇದು ಫೈನಲ್ ಹಾಸ್ಪಿಟಲ್ ಈ ತರ ಆಗಲ್ಲ ಅಂತ ಹೇಳಿದ್ರೆ, ನನ್ನ ತಮ್ಮ ಇದಾರೆ, ಚೆಕ್ ಮಾಡಿದ್ದೀನಿ, ತರ ಹೋಗಿ ಬರೋಣ ಅಂತ ಹೇಳಿದ್ರು. ಓಕೆ ಸರ್, ಇಲ್ಲಿ ಬಂದು ಡಾಕ್ಟರ್ ಜೊತೆ ಎಲ್ಲ ಮಾತಾಡಿದ್ರಿ, ಮೆಡಿಸಿನ್ ಕೂಡ ತಗೊಂಡ್ರಿ, ಹೇಗೆ ಅನಿಸ್ತು ಇಲ್ಲಿ ಬಂದು ಡಾಕ್ಟರ್ ಜೊತೆ ಮಾತಾಡಿದ್ಮೇಲೆ? ಫೈನಲ್ ಏನು ಆಗಲ್ಲ, ನೀವು ಮೆಡಿಸಿನ್ ಅದು ತಗೊಳ್ರಿ, ಇದು ತಗೊಳ್ರಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ. ಎಸ್ ಸರ್, ಇವಾಗ ಬಂದು ಡಾಕ್ಟರ್ ಹತ್ರ ಮಾತಾಡಿದ್ರೆ ಮೆಡಿಸಿನ್ ಕೂಡ ತಗೊಂಡಿದ್ದೀರಾ, ಆದಷ್ಟು ಬೇಗ ಅವ್ರು ಗುಣಮುಖರಾಗ್ಲಿ ಅಂತ ಕೂಡ ನಾವು ಬಯಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.